ಮೇಡಮ್ ನಮಸ್ಕಾರ ಮೇಡಮ್. ಮೇಡಮ್ ತಮ್ಮ ಪೂರ್ತಿ ಹೆಸರು? ಗೌರಮ್ಮ. ಸರ್ ತಮ್ಮ ಹೆಸರು? ಸರ್ ಕೆಂತ ನಾಯಕ. ಕೆಂತ ನಾಯಕ. ಮೇಡಮ್ ನೀವು ಯಾವ ಒಂದು ಇದರಿಂದ ಗ್ರಾಮದಿಂದ ಗೆದ್ದಿರೋದು ಮೇಡಮ್? ಉಲ್ಲನಲ್ಲಿ ಗ್ರಾಮದಿಂದ ಗೆದ್ದಿರೋ. ಆಯ್ತು ಮೇಡಮ್. ತಾವು ಎಷ್ಟು ಮತಾಂತರದಲ್ಲಿ ಗೆದ್ದಿದ್ದು, ಅಂದ್ರೆ ಎಷ್ಟು ಓಟ್ನಲ್ಲಿ ಗೆದ್ದಿದ್ದು ಮೇಡಮ್? 200 ಅಂತರ ಜಾಸ್ತಿ. 200 ಅಂತರದಲ್ಲಿ ಗೆದ್ದಿರೋದು. ಸರ್ ಈಗ ಮೇಡಮ್ ರಾಜಕೀಯಕ್ಕೆ ಬಂದಿದ್ದು ಹೇಗೇನೆ ತಿಳ್ಕೊಬೋದಾ? ಅವರು ನಾವು ಇದು ಮಾಡ್ಬೇಕಾದ್ರೆ ಅವರನ್ನು ಇಸ್ಕೊಂಡ್ರು ನಾವು. ಓಕೆ. ನಮ್ಮಲ್ಲಿ ಅನುಭವ ಇತ್ತು, ಆಗ ನಮ್ಮನ್ಸು ನನ್ನ ಮಿತ್ರ ಇಸ್ಕೊಂಡು. ಸರ್ ತಾವು ರಾಜ್ ಅವಧಿಗೆ ಬಂದ್ಮೇಲೆ ತಮ್ಮ ಗ್ರಾಮಕ್ಕೆ ತಮ್ಮ ಕಡೆಯಿಂದ ಏನೇನ ಒಂದು ಸವಲತ್ತು ಕೆಲಸಗಳು ತಾವು ಮಾಡ್ಕೊಟ್ಟಿದ್ದೀರಾ ಸರ್? ನಾವು ಗೇಟ್ ನಿಂದ ಹೊರಗಡೆ ಸ್ವಚ್ಛತೆ ಆಗಿ ಚಿತ್ರ ಗುಂಡಿ ಎಲ್ಲ ಇತ್ತು, ಅದಕ್ಕೆ ಮಣ್ಣನ್ನು ತುಂಬಿಸಿ ನೇರವಾಗಿ ನಾವು ಒಂದು ಲೇವಲ್ ಇದು ಮಾಡಿಸ್ಕೊಂಡು ಹೋಗೋದು. ಆ ಥರ ಒಂದು ಮಾಡಿದ್ರು ಸರ್. ಈಗ ತಮ್ಮ ಗ್ರಾಮದ ಜನತೆಗಳು ತಮ್ಮ ಹತ್ರ ಯಾವ ಒಂದು ಸಮಸ್ಯೆಯ ಬಗ್ಗೆ ಹೆಚ್ಚಿನಾಗಿ ಬರೋದು ಬಹುಶಃ ಮನೆಗಾಗ ಮನೆ ಬೇಕು ಅಂತ ಬಂದು ಕೇಳ್ತಾರೆ. ತಮ್ಮ ಕಷ್ಟ ಸುಖಗಳು ಯಾವುದೇ ನೀತಿ ಮಗು ಕೇಳ್ತಾರೆ ಅವರನ್ನು. ಓಕೆ. ಅಂದ್ರೆ ತಮ್ಮ ಅವರ ಕಷ್ಟದ ಬಗ್ಗೆ ಒಂದು ನಮ್ಮ ಹತ್ರ ಕಷ್ಟ ಸುಖಗಳು ಬಂದು ಕೇಳ್ಕೊಳ್ತಾರೆ. ಸರ್ ಮೇಡಮ್ ಅವರು ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು ಸರ್? ಅವರು ಮಾಮೂಲಿ ವ್ಯವಸಾಯ ಮಾಡ್ತಾರೆ. ರಾಜಕೀಯಕ್ಕೆ ಬರೋಕ್ಕೂ ವ್ಯವಸಾಯ ಮಾಡ್ತಾರೆ. ವ್ಯವಸಾಯನ ಸರ್. ಈಗ ಸ್ವಚ್ಛತೆ ಬಗ್ಗೆ ಕ್ರಮಗಳನ್ನ ತಗೊಳ್ಳಿ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಮೇನ್ ಆಗಿ ನಡೀತಾ ಇದೆ. ತಮ್ಮ ಊರಿನಲ್ಲಿ ತಾವು ಸ್ವಚ್ಛತೆ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ ಸರ್? ಸ್ವಚ್ಛತೆ ಬಗ್ಗೆ ನಾವು ಎಲ್ಲ ಡೈನದ್ದು ಕ್ಲೀನಿಂಗ್ ಎಲ್ಲ ಇದು ಮಾಡ್ತೀವಿ. ಮತ್ತೆ ಅವರೆಲ್ಲ ಒಂದು ಶೌಚಾಲಯಗಳು ನಿರ್ಮಿಸ್ಬೇಕು, ಮತ್ತೆ ಹೊರಗಡೆ ಹೋಗೋದು ತಪ್ಪಿಸ್ಬೇಕು, ಅವ್ರಿಗೆಲ್ಲ ಒಂದು ಅನುಭವ ಇದು ಮಾಡಿಸ್ಬೇಕು ಅಂತ ಹೇಳ್ತದೆ. ಸ್ವಚ್ಛತೆ ಬಗ್ಗೆ ನಡೆಸ್ಕೊಂಡು ಹೌದು. ಸರ್ ಈಗಿನ ಒಂದು ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಸರ್? ವಿದ್ಯಾಭ್ಯಾಸನು ಬೇಕು, ಅನುಭವನು ಬೇಕು. ಅನುಭವನು ಬೇಕು, ವಿದ್ಯಾಭ್ಯಾಸನು ಬೇಕು. ಸರ್ ತಮ್ಗೆ ಯಾರು ರಾಜಕೀಯ ಗುರುಗಳಿದಾರಾ? ಇದ್ರು ನಮ್ಮ ರಾಜಕೀಯ ಗುರುಗಳು ಇದ್ರು ಅವರೇ. ತಮಗೆ ರಾಜಕೀಯ ಗುರುಗಳು ಇದ್ರು ಈಗಲೂ ಕೂಡ ಅವ್ರ ಹೆಸರು ತಿಳ್ಕೊಬೋದು? ಅವ್ರ ಹೆಸರು ನಮ್ಮ ಚಿಕ್ಕಮಾದವರು ಅಂತ ನಮ್ಗೆ ಇದು ಮಾಡ್ಕೊಂಡು. ಸರ್ ಈಗ ನೀವು ಈ ಸ್ಥಾನಮಾನಕ್ಕೆ ಬರ್ಬೇಕಂದ್ರೆ ಓಟಕ್ಕೆ ಗೆಲ್ಸಿರೋ ಮತ ಬಂದವರ ಕಾರಣ ಈ ನಮ್ಮ ವಾಹಿನಿ ಪ್ರಕಾರ ನಿಮ್ ಮತ ಬಂದವ್ರಿಗೆ ಏನೊಂದು ಸಿಹಿ ಮಾತು ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಒಳ್ಳೇದಾಗಿ ಬಯಸಬೇಕು. ಸರ್ ತಾವು ಏನೇನು ಕೆಲಸ ಕಾರ್ಯಗಳು ಮಾಡ್ತೀವಿ? ನಾವು ಊರಿಗೆ ರೋಡು ಡ್ರೈನೇಜು ಮತ್ತೆ ಸ್ವಚ್ಛತೆ ಇದು ಮಾಡ್ತೀವಿ. ಮೂಲಭೂತ ಸೌಕರ್ಯಗಳನ್ನ ಮೂಲಭೂತ ಸೌಕರ್ಯಗಳೆಲ್ಲ ನಾನು ಇದು ಮಾಡಿದೆ. ಸರ್ ಈಗ ಶಿವರಾತ್ರಿ ಹತ್ರ ಬರ್ತಾ ಇದೆ. ಹೌದು. ಆ ಶಿವರಾತ್ರಿಗೆ ಜನಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಜನಗಳೆಲ್ಲ ಸ್ವಚ್ಛತೆಗೆ ದೇವರ ನೇಮಕವಾಗಿ ಪಾಲನೆ ಮಾಡ್ಕೋಬೇಕು ಅಂತ ನಾವು ಇಷ್ಟಪಡ್ತೀವಿ. ತಮ್ಮ ರಾಜಕೀಯ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆ ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಗಳು ಮತ್ತು ಸ್ವಸಹಾಯ ಸೇವಾ ಸಹಕಾರ ಸಂಘ ಅದರಲ್ಲೂ ಗುರುತಿಸ್ಕೊಂಡಿದ್ದಾರೆ. ಹೇಗನ್ಸ್ತಿದೆ ಸರ್ ಈಗ? ಈಗ ನಾವು ನಮ್ಮ ಪ್ರತಿನಿಧಿಯಾಗಿ ಶಾಲಾ ಸಮಿತಿಯಲ್ಲೂ ಸುತ್ತ ಸರ್ ತಮ್ಮ 20 ವರ್ಷದಿಂದ ನಿಮ್ಗೆ ರಾಜಕೀಯದ ಅನುಭವ ಇದೆ. ಅನುಭವ ಇದೆ. ಹೇಗನ್ನಿಸ್ತಿದೆ ಸರ್ ಅದು? ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ? ಆಗಿನ ರಾಜಕೀಯನೇ ಒಂದ್ ರೀತಿ ಇತ್ತು, ಈಗ ಒಂಥರ ರಾಜಕೀಯ ಸ್ವಲ್ಪ ಜಾಸ್ತಿ ಬೇಕಿದೆ. ಇವಾಗ ಹೆಚ್ಚಾಗಿ ಯುವಕರು ರಾಜಕೀಯಕ್ಕೆ ಬರ್ತಿದ್ದಾರೆ. ಬರ್ತಾವೆ. ಅವ್ರಿಗೆಲ್ಲ ಏನೊಂದು ಸಿಹಿ ಸಂದೇಶ ಹೇಳಕ್ಕೆ ಅವ್ರಿಗೂ ವರ್ತಿಸಿ ಮಾತಾಡಬೇಕು. ಅವರು ಸ್ವಲ್ಪ ಅನುಭವ ಕಮ್ಮಿ ಆದವಾಗ ಮಾತಾಡ್ತಾರೆ, ಇಲ್ಲದವಾಗ ಮಾತಾಡ್ತಾರೆ. ಅವ್ರು ಮಾತಾಡಿಸಿ ಮಾಡಬೇಕು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೆ ಧನ್ಯವಾದ.
ನಮಸ್ಕಾರ ಮೇಡಮ್. ಮೇಡಮ್, ತಮ್ಮ ಪೂರ್ತಿ ಹೆಸರು? ಗೌರಮ್ಮ. ಸರ್, ತಮ್ಮ ಹೆಸರು? ಸರ್, ಕೆಂತ ನಾಯ್ಕ. ಕೆಂತ ನಾಯ್ಕ. ಮೇಡಮ್, ನೀವು ಯಾವ ಒಂದು ಇದರಿಂದ ಗ್ರಾಮದಿಂದ ಗೆದ್ದಿರೋದು ಮೇಡಮ್? ಉಲ್ಲನಲ್ಲಿ ಗ್ರಾಮದಿಂದ ಗೆದ್ದಿರೋ. ಮೇಡಮ್, ತಾವು ಎಷ್ಟು ಮತಾಂತರದಲ್ಲಿ ಗೆದ್ದಿದ್ದು, ಅಂದ್ರೆ ಎಷ್ಟು ಒಟ್ಟಿನಲ್ಲಿ ಗೆದ್ದಿದ್ದು ಮೇಡಮ್? 200 ಅಂತರ ಜಾಸ್ತಿ. 200 ಅಂತರದಲ್ಲಿ ಗೆದ್ದಿರೋದು. ಸರ್, ಈಗ ಮೇಡಮ್ ರಾಜಕೀಯಕ್ಕೆ ಬಂದಿದ್ದು ಹೇಗೇನೆ ತಿಳ್ಕೊಬೋದಾ? ಅವರು ನಾವು ಇದು ಮಾಡ್ಬೇಕಾದ್ರೆ ಅವರನ್ನು ಇಸ್ಕೊಂಡ್ರೆ ನಾವು ಓಕೆ, ನಮ್ಮಲ್ಲಿ ಅನುಭವ ಇತ್ತು, ಆಗ ನಮ್ಮ ಮಿಸ್ಟರ್ ಇಸ್ಕೊಂಡ್. ಸರ್, ತಾವು ರಾಜ್ ಅವಧಿಗೆ ಬಂದ ಮೇಲೆ ತಮ್ಮ ಗ್ರಾಮಕ್ಕೆ ತಮ್ಮ ಕಡೆಯಿಂದ ಏನೇನ ಒಂದು ಸವಲತ್ತು ಕೆಲಸಗಳು ತಾವು ಮಾಡಿಕೊಟ್ಟಿದ್ದೀರಾ ಸರ್? ನಾವು ಗೇಟ್ನಿಂದ ಹೊರಗಡೆ ಸ್ವಚ್ಛತೆ ಆಗಿ ಚಿತ್ರೆ ಗುಂಡಿ ಎಲ್ಲ ಇತ್ತು, ಅದಕ್ಕೆ ಮಣ್ಣನ್ನು ತುಂಬಿಸಿ ನೇರವಾಗಿ ನಾವು ಒಂದು ಲೇವಲ್ ಇದು ಮಾಡಿಸ್ಕೊಂಡು ಹೋಗೋದು. ಆ ಥರ ಒಂದು ಮಾಡಿದೆ. ಸರ್, ಈಗ ತಮ್ಮ ಗ್ರಾಮದ ಜನತೆಗಳು ತಮ್ಮ ಹತ್ರ ಯಾವ ಒಂದು ಸಮಸ್ಯೆಯ ಬಗ್ಗೆ ಹೆಚ್ಚಿನಾಗಿ ಬರೋದು? ಬಹುಶಃ ಮನೆಗಾಗ ಮನೆ ಬೇಕು ಅಂತ ಬಂದು ಕೇಳ್ತಾರೆ. ತಮ್ಮ ಕಷ್ಟ ಸುಖಗಳು ಯಾವುದೇ ನೀತಿ ಮಗು ಕೇಳ್ತಾರೆ ಅವರನ್ನು. ಓಕೆ, ಅಂದ್ರೆ ತಮ್ಮ ಅವರ ಕಷ್ಟದ ಬಗ್ಗೆ ಒಂದು ನಮ್ಮತ್ರ ಕಷ್ಟ ಸುಖಗಳು ಬಂದು ಕೇಳ್ಕೊಳ್ತಾರೆ. ಸರ್, ಮೇಡಮ್ ಅವರು ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು ಸರ್? ಅವರು ಮಾಮೂಲಿ ವ್ಯವಸಾಯ ವ್ಯವಸಾಯ ಸರ್. ಈಗ ಸ್ವಚ್ಛತೆ ಬಗ್ಗೆ ಕ್ರಮಗಳನ್ನ ತಗೊಳ್ಳಿ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಮೇನ್ ಆಗಿ ನಡೀತಾ ಇದೆ. ತಮ್ಮ ಊರಿನಲ್ಲಿ ತಾವು ಸ್ವಚ್ಛತೆ ಬಗ್ಗೆ ಏನ್ ಕ್ರಮ ತಗೊಂಡಿದ್ರ ಸರ್? ಸ್ವಚ್ಛತೆ ಬಗ್ಗೆ ನಾವು ಎಲ್ಲ ಡ್ರೈನೇಜ್ ಕ್ಲೀನಿಂಗ್ ಎಲ್ಲ ಇದು ಮಾಡಿಸಿ, ಮತ್ತೆ ಅವರೆಲ್ಲ ಒಂದು ಶೌಚಾಲಯಗಳು ನಿರ್ಮಿಸ್ಬೇಕು, ಮತ್ತೆ ಹೊರಗಡೆ ಹೋಗೋದು ತಪ್ಪಿಸ್ಬೇಕು, ಅವ್ರಿಗೆಲ್ಲ ಒಂದು ಅನುಭವ ಇದು ಮಾಡಿಸ್ಬೇಕು ಅಂತ ಹೇಳ್ತದೆ. ಸ್ವಚ್ಛತೆ ಬಗ್ಗೆ ತಗೋತಾರೆ, ಪ್ರಾಮಾಣಿಕತೆ. ಸರ್, ಈಗಿನ ಒಂದು ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಸರ್? ವಿದ್ಯಾಭ್ಯಾಸನು ಬೇಕು, ಅನುಭವನು ಬೇಕು. ಅನುಭವನು ಬೇಕು, ವಿದ್ಯಾಭ್ಯಾಸ ಬೇಕು. ಸರ್, ತಮ್ಗೆ ಯಾರು ರಾಜಕೀಯ ಗುರುಗಳಿದಾರಾ? ಇದ್ರು ನಮ್ಮ ರಾಜಕೀಯ ಗುರುಗಳಿದ್ರು ಅವರೇ. ತಮಗೆ ರಾಜಕೀಯ ಗುರುಗಳು ಇದ್ರು ಈಗಲೂ ಕೂಡ, ಅವ್ರ ಹೆಸರು ತಿಳ್ಕೊಬೋದು? ಅವ್ರ ಹೆಸರು ನಮ್ಮ ಚಿಕ್ಕಮ್ಮದವರು ಅಂದ್ರೆ ನಮ್ಗೆ ಇದು ಮಾಡ್ಕೊಂಡು. ಸರ್, ಈಗ ನೀವು ಈ ಸ್ಥಾನಮಾನಕ್ಕೆ ಬರ್ಬೇಕಂದ್ರೆ ಓಟಕ್ಕೆ ಗೆಲ್ಸಿರೋ ಮತ ಬಂದವರ ಕಾರಣ, ಈ ನಮ್ ವಾಹಿನಿ ಪ್ರಕಾರ ನಿಮ್ ಮತ ಬಂದವರಿಗೆ ಏನೊಂದು ಸಿಹಿ ಮಾತು ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಒಳ್ಳೇದಾಗಿ ಬಯಸಬೇಕು. ಸರ್, ತಾವ್ ಏನೇನು ಕೆಲಸ ಕಾರ್ಯಗಳು ಮಾಡ್ತೀವಿ? ನಾವು ಊರಿಗೆ ರೋಡು ಡ್ರೈನೇಜು ಮತ್ತೆ ಸ್ವಚ್ಛತೆ ಇದು ಮಾಡ್ತೀವಿ. ಮೂಲಭೂತ ಸೌಕರ್ಯಗಳನ್ನ ಸರ್, ಈಗ ಶಿವರಾತ್ರಿ ಹತ್ರ ಬರ್ತಾ ಇದೆ. ಆ ಶಿವರಾತ್ರಿಗೆ ಜನಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಜನಗಳೆಲ್ಲ ಸ್ವಚ್ಛತೆಗೆ ದೇವರ ನೇಮಕವಾಗಿ ಪಾಲನೆ ಮಾಡ್ಕೋಬೇಕು ಅಂತ ನಾವು ಇಷ್ಟಪಡ್ತೇವೆ. ತಮ್ಮ ರಾಜಕೀಯ ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆ ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಗಳು ಮತ್ತು ಸ್ವಸಹಾಯ ಸೇವಾ ಸಹಕಾರ ಸಂಘ ಗುರುತಿಸ್ಕೊಂಡಿದ್ದೀರಾ? ಹೇಗನ್ಸ್ತಿದೆ ಸರ್? ಈಗ ಈಗ ನಾವು ನಮ್ಮ ಪ್ರತಿನಿಧಿಯಾಗಿ ಶಾಲಾ ಸಮಿತಿಯಿಂದ ಸುದಾ ಸರ್, ತಮ್ಮ 20 ವರ್ಷದಿಂದ ನಿಮ್ಗೆ ರಾಜಕೀಯದ ಅನುಭವ ಇದೆ. ಹೇಗನ್ನಿಸ್ತಿದೆ ಸರ್ ಅದು? ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ? ಆಗಿನ ರಾಜಕೀಯ ಒಂದ್ ರೀತಿ ಇತ್ತು, ಈಗ ಒಂಥರ ರಾಜಕೀಯ ಸ್ವಲ್ಪ ಜಾಸ್ತಿ ಬೆಳೆಯುತ್ತದೆ. ಇವಾಗ ಹೆಚ್ಚಾಗಿ ಯುವಕರು ರಾಜಕೀಯಕ್ಕೆ ಬರ್ತಿದ್ದಾರೆ, ಬರ್ತಾವೆ, ಅವ್ರಿಗೆಲ್ಲ ಏನೊಂದು ಸಿಹಿ ಸಂದೇಶ ಹೇಳಕ್ಕೆ? ಅವ್ರಿಗೂ ವರ್ತಿಸಿ ಮಾತಾಡಬೇಕು, ಅವರು ಸ್ವಲ್ಪ ಅನುಭವ ಕಮ್ಮಿ ಆದವ ಮಾತಾಡ್ತಾರೆ, ಇಲ್ಲದವ್ ಮಾತಾಡ್ತಾರೆ, ಅವ್ರ ಮಾತಾಡ್ಬೇಕು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೆ, ಧನ್ಯವಾದ.